ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 50 ದಿನ ಕಂಪ್ಲೀಟ್ ಆಯ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಎಂಟ್ರಿ ಕೊಟ್ಟಾಯ್ತು, ಗೊತ್ತೇ ಇರುತ್ತೆ ಯಾರಂತ. ಒಂದು ರಜತ್ ಕಿಶನ್ ಮತ್ತು ಶೋಭಾ ಶೆಟ್ಟಿ ಮುಂಚೆನೆ ಹೇಳಿದ್ದೆ ನಾನು ಬಂದಿದೆ. ಈಗ 51ನೇ ದಿನ ಒಂದು ಪ್ರೋಮೋ ರಿಲೀಸ್ ಆಗಿದೆ ಇವತ್ತಿನ. ಆ ಪ್ರೋಮೋದಲ್ಲಿ ಎಡವರ್ಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ರಜತ್ ಕಿಶನ್ ಅವರು. ಏನಕ್ಕಂದ್ರೆ ಒಂದು ವಿಷಯ ಇಷ್ಟೇನೆ, ಹೊರಗಡೆ ವಿಷಯ ಮಾತಾಡಬಾರ್ದು ಅಂತ ಇದ್ದಾಗ ಆ ವಿಷಯ ಮಾತಾಡ್ತಾ ಇದ್ದಾರೆ. ಆ ವಿಷಯ ಏನು, ಏನ್ ತಪ್ಪು ಮಾಡಿದ್ರು, ಶನಿವಾರ ಕಿಚ್ಚನ ಪಂಚಾಯತಿಯಲ್ಲಿ ಮಾತ್ರ ಕ್ಲಾಸ್ ಇರುತ್ತೆ ಅನ್ಸುತ್ತೆ. ಮಾತಾಡೋದ ಬಗ್ಗೆ ಚಾನಲ್ ಯಾರು ನಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನೆಯಲ್ಲಿ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾರೆ ರಜತ್ ಕಿಶನ್ ಅವರು, ಯಾರು ಐಶ್ವರ್ಯ ಅವ್ರು ಕೇಳ್ತಾರೆ ಶೋ ನೋಡ್ತಾ ಇದ್ರೆ ಹೊರಗಡೆ ಶೋ ಹೇಗ್ ಬರ್ತಾ ಇದೆ ಅಂತೇಳಿ. ಅದೇ ಕಾರಣಕ್ಕೆ ನಮ್ಮ ರಜತ್ ಕಿಶನ್ ಅವರು ಬಿಲ್ಡಪ್ ಕೊಡ್ತಾರೆ, ಟಿ ಆರ್ ಪಿ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಆಡ್ತೀರಾ, ಹಾಗೆ ಆಡ್ತೀರಾ, ಹೀಗೆ ಆಡ್ತೀರಾ, ಹಿಂಗೆ ಹಾಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದೇ ಟಿ ಆರ್ ಪಿ ಬಗ್ಗೆನೆ ಶನಿವಾರ ಕ್ಲಾಸ್ ಆಗಿತ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಹೊರಗಡೆ ವಿಷಯ ಬಗ್ಗೆ ಅಂತೇಳಿ. ಮತ್ತನ್ನ ಅದೇ ತಪ್ಪು ಮಾಡ್ತಾ ಇದಾರೆ ಅಲ್ಲಿ. ಆಕ್ಚುಲಿ ಮನೆ ಮಂದಿಗಳು ಕೇಳಬಾರ್ದು ಹೊರಗಡೆಯಿಂದ ಬಂದಿರೋರ್ನ, ಪದೇ ಪದೇ ಕೇಳಕ್ಕೆ ಅವ್ರೇನು ಆನ್ಸರ್ ಮಾಡ್ತಾನೆ ಗೊತ್ತಿಲ್ಲ. ಬಟ್ ರಜತ್ ಕಿಶನ್ ಅವ್ರು ಮಾತ್ರ ಹೇಳಿದ್ರು ಎಲ್ಲರೂ ಚೆನ್ನಾಗಿ ಆಡ್ತೀರಾ, ಎಲ್ಲರೂ ಚೆನ್ನಾಗಿದೆ, ಓ ಸೀಸನ್ಗಿಂತ ಈ ಸೀಸನ್ ಇನ್ನೂ ಟಿ ಆರ್ ಪಿ ಬರ್ತಾ ಇದೆ ಅಂತೇಳಿ. ಒಬ್ಬರನ್ನ ಕಳಿಸಿದರೆ ಕಪ್ಕದ್ಗೋಮ ಅಂತ, ಅದಕ್ಕೆ ನಾನು ಬಂದಿನಿ ಅಂತೆಲ್ಲ ಹೇಳ್ತಾರೆ. ಮತ್ತೆ ಫಸ್ಟ್ ಪ್ರೋಮೋದಲ್ಲಿ ಮಾತ್ರ ತುಂಬಾನೇ ಅಗ್ರೆಸಿವ್ ಆಗಿ, ಹಾಗೆ 50 ದಿನದಿಂದ ಏನ್ ಕಿತ್ತಾಕಿದ್ರ ನೀವು, ಏನ್ ಕಿತ್ ದಬ್ಬಾಕಿದ್ರಾ ಅಂತೆಲ್ಲ ಹೇಳ್ತಾ ಇದ್ದ ರಜತ್ ಕಿಶನ್. ಈ ಪ್ರೋಮೋದಲ್ಲಿ ಎಲ್ಲರಿಗೂ ಒಂಥರ ಸೋಪ್ ಆಗ್ತಾನೆ, ಚೆನ್ನಾಗಿ ಚೆನ್ನಾಗಿ ಆಡ್ತಾ ಇದ್ದೀರಾ, ಚೆನ್ನಾಗಿ ಬರ್ತಾ ಇದೆ, ಟಿ ಆರ್ ಪಿ ಬರ್ತಾ ಇದೆ, ಎಲ್ಲರೂ ಚೆನ್ನಾಗಿರ್ತೀರ, ಅದು ನಾನು ಬಂದೇನೆ ಕಪ್ಪು ಗೆದ್ಕೊಂಡು ಹೋಗಕ್ಕಂತ. ಇಲ್ಲೆಲ್ಲ ಸ್ವಲ್ಪ ಎಡವಟ್ ಆಯ್ತು ಅನ್ಸುತ್ತೆ ರಜತ್ ಕಿಶನ್ ಅವರು ಒಂದು ಇದು, ಯಾಕಂದ್ರೆ ಅಲ್ಲಿರೋ ವ್ಯಕ್ತಿ ಇಲ್ಲಿ ಇಲ್ಲ ಅನ್ಸುತ್ತೆ. ಬಟ್ ಎಪಿಸೋಡ್ ನೋಡಿದಾಗ ಕ್ಲಾರಿಟಿ ಬರುತ್ತೆ ಏನಾಗಿದೆ ಅಂತ. ಮತ್ತೆ ರಜತ್ ಅವ್ರು ಮಾತಾಡಿರೋ ಮಾತುಗಳಿಗೆ ನೀವೇನು ಹೇಳ್ತೀರಂತ ಕಮೆಂಟ್ ಮಾಡಿ. ಯಾಕಂದ್ರೆ ಅವ್ರು ಹೇಳ್ತಾರೆ ಇವೆಲ್ಲರೂ ಆಟ ಆಡ್ತಾ ಇಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅಂತೆ, ಯಾರೋ ಒಬ್ರು ಕಪ್ ತಗೊಂಡೋಗ್ಬೇಕಂತೆ, ಅದಕ್ಕೆ ನನ್ನ ಕಳ್ಸಿದ್ರೆ ತಗೊಂಡೋಗಂತೆಲ್ಲ ಹೇಳ್ತಾರೆ. ಮತ್ತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.